ಅನಿಸ್ತಾ ಎಲ್ಲರಿಗೂ ಇವತ್ತಿನ ಮೇಜರ್ ಟಾಪಿಕ್ ಏನು ಅಂದರೆ ತುಂಬ ಜನ ಸಫರ್ ಮಾಡ್ತಾ ಇರುವಂತ ಒಂದು ಡಿಸೀಸ್ ಏನು ಅಂದರೆ ಫೈಲ್ಸ್. ಫೈಲ್ಸ್ ಇಂದ ತುಂಬ ಜನ ಸಫರ್ ಮಾಡ್ತಾವ್ರೆ, ತುಂಬ ಆಪರೇಷನ್ಗಳು ಹೋಗ್ತಾ ಇದ್ದಾರೆ. ಫೈಲ್ಸ್ ಒಂದು ಡಿಸಾರ್ಡರ್, ನಾವು ತಗೊಳ್ತಾ ಇರುವಂತ ಫುಡ್ ಇಂದ ಜಂಕ್ ಫುಡ್ ಇಂದ ಇರಲಿ, ಆಮೇಲೆ ನಮ್ಮ ಚಿಕ್ಕಳು ನಮ್ಮ ಎಂಡಲ್ಲಿ ಏನು ನಮಗೆ ಪ್ರೆಸರ್ ಬೀಳುತ್ತೆ ಬಿಕಾಸ್ ಆಫ್ ದ ಜಂಕ್ ಫುಡ್ಸ್, ಆಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್. ಮೇಜರ್ ಆಗಿ ತುಂಬಾ ಜನರು ಇವತ್ತು 100%-70% ಜನ ಸಫರ್ ಮಾಡ್ತಾ ಇರುವಂತ ಪ್ರಾಬ್ಲಮ್ ಯಾವುದು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್, ಮಲಬದ್ಧತೆಯ ಪ್ರಾಬ್ಲಮ್. ಮಲಬದ್ಧತೆ ಪ್ರಾಬ್ಲಮ್ ಯಾಕೆ ಮನುಷ್ಯನ್ ಬರುತ್ತೆ ಅಂದ್ರೆ, ನಾವು ಕರೆಕ್ಟ್ ಆಗಿ ನಮ್ಮ ಫುಡ್ ಅಲ್ಲಿ ಯಾವಾಗ ಫೈಬರ್ ಐಟಮ್ ನಮ್ಮ ಫುಡ್ ಅಲ್ಲಿ ಯಾವಾಗ ಇರಲ್ಲ ಆಗ ಮಲಬದ್ಧತೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮಲಬದ್ಧತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅವ್ನಿಗೆ BP ಇರಲಿ, ಪ್ರತಿಯೊಂದು ಕಾಯಿಲೆನೂ ಕೂಡ ಸ್ಟಾರ್ಟ್ ಆಗುತ್ತೆ. ಮಲಬದ್ಧತೆ ಪ್ರಾಬ್ಲಮ್ಸ್ ಇಂದ ನಿಮಗೆ ಶುಗರ್ ಇರಲಿ, ಪ್ರತಿಯೊಂದು ಕಾಯಿಲೆನೂ ಸ್ಟಾರ್ಟ್ ಆಗುತ್ತೆ. ಮಲಬದ್ಧತೆ ಪ್ರಾಬ್ಲಮ್ ನಾನು ಕ್ಲಿಯರ್ ಮಾಡ್ಕತ್ತು ಅಂದ್ರೆ ಮನುಷ್ಯ 90% ಕ್ಲಿಯರ್ ಆದ ಅಂತ. ಯಾವ ಮನುಷ್ಯನಿಗೆ ಮಲಬದ್ಧತೆ ಪ್ರಾಬ್ಲಮ್ಸ್ ಇರುತ್ತೆ ಅವನು 90% ಕರೆಕ್ಟ್ ಆಗಿಲ್ಲ ಅಂತ. ಮಲಬದ್ಧತೆ ಅಂದ್ರೆ ಏನು ಅಂದ್ರೆ, ಮನುಷ್ಯ ಬೆಳಗ್ಗೆ ಎದ್ದೇಟ್ಕುನ ಯಾರು ಮೋಷನ್ಗೆ ಕರೆಕ್ಟ್ ಆಗಿ ಹೋಗಲ್ಲ, ಅಂದ್ರೆ ಅರ್ಧ ಗಂಟೆ ಕೂತ್ಕೊಳ್ಳೋದಿರ್ಲಿ, ಒಂದ್ 10 ನಿಮಿಷ ವೇಟ್ ಮಾಡೋದಿರ್ಲಿ ಬಾತ್ರೂಮ್ ಅಲ್ಲಿ, ಇದು ಮಲಬದ್ಧತೆ ಪ್ರಾಬ್ಲಮ್ಸ್. ಮತ್ತೆ ಡೈಲಿ ಒಂದ್ 5-6 ಸಲ ಹೋಗೋದಿರ್ಲಿ, ಇದು ಕೂಡ ಮಲಬದ್ಧತೆ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಯಾರು ಮುಕ್ತಿ ಕಾಣ್ತಾರೆ ಅವರು ಎಲ್ಲಾ ಪ್ರಾಬ್ಲಮ್ಸ್ ಇಂದ ಮುಕ್ತಿ ಕಾಣ್ತಾರೆ. ಅದಕ್ಕೆ ನಮ್ಮ ಮಲಬದ್ಧತೆಗೆ ಯಾರಿಗೆ ತುಂಬಾ ಸಫರ್ ಮಾಡ್ತಾ ಇದೀರಿ ಅವರು ನಮ್ಮ ಕಂಪ್ನಿಲಿ ನಿತ್ಯ ಸುಧಾ ಅಂತ ಐತೆ. ನಿತ್ಯ ಅಂದ್ರೆ ಡೈಲಿ, ಸುಧಾ ಅಂದ್ರೆ ಅಮೃತ. ಈ ಪ್ರಾಡಕ್ಟ್ ನ ಡೈಲಿ ಊಟ ಆದ್ಮೇಲೆ 1 ಸ್ಪೂನ್, ಸ್ವಲ್ಪ ಕುಡಿಯ ಕಹಿ ಐತೆ, 1 ಸ್ಪೂನ್ ತಗೊಳೋದ್ರಿಂದ 100% ಮಲಬದ್ಧತೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಈಗ ತುಂಬಾ ಜನ ಫೈಲ್ಸ್ ಗೆ ಟ್ರೀಟ್ಮೆಂಟ್ ಹೋಗ್ತೀರಿ, ಬಟ್ ಫೈಲ್ಸ್ ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಹೊರತು ಯಾರು ಕೂಡ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ಗೆ ಫಸ್ಟ್ ಟ್ರೀಟ್ಮೆಂಟ್ ತಗೋತಾ ಇಲ್ಲ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಆದ್ಮೇಲೆ ಫೈಲ್ಸ್ ಗೆ ಟ್ರೀಟ್ಮೆಂಟ್ ತಗೋಬೇಕು. ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಯಾರಿಗೆ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ಅವರು ನಮ್ಮ ಕಂಪ್ನಿಯ ಫೈಲ್ಸ್ದ ಅಯಿನ್ಮೆಂಟ್ ಮತ್ತೆ ಕ್ಯಾಪ್ಸೂಲ್ಸ್ ನ ತಗೊಳ್ಳೋದ್ರಿಂದ, ಅವ್ರಿಗೆ ಫೈಲ್ಸ್ದ ಕ್ಯಾಪ್ಸೂಲ್ಸ್ ತಗೊಳ್ಳೋದ್ರಿಂದ ಇಂಟರ್ನಲ್ ಆಗಿ ಏನ್ ಫೈಲ್ಸ್ ಇರುತ್ತೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅಯಿನ್ಮೆಂಟ್ ಹಾಕೊಳ್ಳೋದ್ರಿಂದ ಏನು ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಐತೆ, ಮತ್ತೆ ಅವ್ರಿಗೆ ಏನು ಖಾಲಿ ಕಟ್ಸ್ ಇರುತ್ತೆ, ಮತ್ತೆ ಏನು ಮಡವೆ ರೀತಿ ಇರುತ್ತೆ ಅದು ಏನಲ್ಲಿ, ಅದಕ್ಕೆ ನಮ್ಮ ಫೈಲ್ಸ್ದ ಅಯಿನ್ಮೆಂಟ್ ಹಾಕೊಳ್ಳೋದ್ರಿಂದ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಜೊತೆಗೆ ನಮ್ಮ ಕ್ಯಾಪ್ಸೂಲ್ಸ್ ನ ರಿಪೀಟೆಡ್ ಆಗಿ ನೀವು ಯೂಸ್ ಮಾಡೋದು, 2-3 ತಿಂಗಳು ಯೂಸ್ ಮಾಡೋದ್ರಿಂದ ನಿಮಗೆ ರಿಪೀಟ್ ಇನ್ ಯಾವತ್ತೂ ಕೂಡ ಫೈಲ್ಸ್ ರಿಟರ್ನ್ ಬರಲ್ಲ. ಬಟ್ ನೀವು ಎಲ್ಲೇ ಹೋಗಿ ಒಬ್ರು ಒಂದ್ಸರಿ ಫೈಲ್ಸ್ ಸ್ಟಾರ್ಟ್ ಆಗೋದೇ ಅವ್ರು ರಿಪೀಟ್ ಬರುತ್ತೆ, ಬಿಕಾಸ್ ಯಾರಿಗೂ ಫೈಲ್ಸ್ ಇಂಟರ್ನಲ್ ಆಗಿ ಕ್ಲಿಯರ್ ಮಾಡಲ್ಲ. ಬಟ್ ಎಕ್ಸ್ಟರ್ನಲ್ ಆಗಿ ಬರೀ ಆಪರೇಷನ್ ಮಾಡಿ ಕಳಿಸ್ತಾರೆ, ಇಂಟರ್ನಲ್ ಆಗಿ ಆಯುರ್ವೇದ ಒಂದೇ ಫೈಲ್ಸ್ ಗೆ ಮದ್ದಿರೋದು. ದಯವಿಟ್ಟು ನಮ್ಮ ಕಂಪ್ನಿಯ ಫೈಲ್ಸ್ ದ ಕ್ಯಾಪ್ಸೂಲ್ಸ್ ನ ತಗೊಳೋದ್ರಿಂದ ನಿಮಗೆ ಫೈಲ್ಸ್ ಇಂದ ಪರ್ಮನೆಂಟ್ ಆಗಿ ಮುಕ್ತಿ ಸಿಗುತ್ತೆ. ಯೂಸ್ ಮಾಡಿ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ನ. ನಿಮ್ಗೇನ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂದ್ರೆ, ಈ ನಿತ್ಯಾಸದ ಪೌಡರ್ಗೆ 100% ಗ್ಯಾರಂಟಿ ಕ್ಯಾಶ್ ಬ್ಯಾಕ್ ಐತೆ. ನಮ್ಮ ಕೆಳಗಡೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನಮ್ಮ ಡಾಕ್ಟರ್ಸ್ ನಿಮ್ಗೆ ಸಲಹೆ ಕೊಡ್ತಾರೆ. ನಮ್ಮ ಕಂಪ್ನಿ ಪ್ರಾಡಕ್ಟ್ ಎಲ್ಲಾ ರೀತಿ ಸರ್ಟಿಫೈಡ್ ಆಗೈತೆ, FDA ಅಪ್ರೂವ್ಡ್ ಐತೆ, ಮತ್ತೆ GMP ಸರ್ಟಿಫಿಕೇಟ್ ಐತೆ, ಮತ್ತೆ ಪ್ಯೂರ್ ಆಯುರ್ವೇದ ಸರ್ಟಿಫಿಕೇಟ್. ಆಯುರ್ವೇದ ಇದು ಇದೇನ, ಇದು ಯಾವುದೇ ಕೂಡ ಸಪ್ಲಿಮೆಂಟರಿ ಅಲ್ಲ, ಏನ್ ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಷನ್, ಇಸ್ ಎ ಪ್ಯೂರ್ಲಿ ಮೆಡಿಷನ್. ಮತ್ತೆ FDA ಅಪ್ರೂವ್ ಆಗೈತೆ ಅಂತ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಮತ್ತೆ GMP ಸರ್ಟಿಫಿಕೇಟ್ ಐತೆ. ಹಂಗೆ ನಮ್ಮ ಕ್ಯಾಪ್ಸೂಲ್ಸ್ ಗಳು ಬಂದ್ಬಿಟ್ಟು FDA ಅಪ್ರೂವ್ ಆಗೈತೆ, ಮತ್ತೆ HACCP ಅಪ್ರೂವ್ಡ್. HACCP ಅಂದ್ರೆ ಹಜಾರ್ಡ್ಸ್ ಅನಾಲಿಸಿಸ್ ಸೆಂಟ್ರಲ್ ಕ್ರಿಟಿಕಲ್ ಪಾಯಿಂಟ್. ಇನ್ ಕೇಸ್ ಈ ಪ್ರಾಡಕ್ಟ್ ಓವರ್ ಡೋಸ್ ಆದ್ರೂ ಕೂಡ ಮನುಷ್ಯನ್ಗೆ ಯಾವುದೇ ತರ ಹಾನಿ ಮಾಡಲ್ಲ ಅಂತ ಈ ಸರ್ಟಿಫಿಕೇಟ್. ಅದೇ ರೀತಿ GMP ಕೂಡ ಸರ್ಟಿಫಿಕೇಟ್ ಐತೆ. ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಯಾಕಂದ್ರೆ ಆಯುರ್ವೇದ ಯಾವತ್ತೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಯೂಸ್ ಮಾಡಿ ನಿಮ್ಮ ತೊಂದರೆಗಳಿಂದ ಮುಕ್ತಿ ಕಾಣಿ. ಈ ಪ್ರಾಡಕ್ಟ್ಸ್ ಗೆ ನಿಮ್ಗೆ ಅವೈಲಬಿಲಿಟಿ ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ನಮ್ಮ ಡಿಸ್ಟ್ರಿಬ್ಯೂಟರ್ ಗಳಿದ್ದಾರೆ, ನೀವು ಡೈರೆಕ್ಟ್ ಆಗಿ ಶಾಪ್ ಗಳಿಗೆ ಹೋಗಿ ತಗೊಳ್ಬಹುದು. ಇಲ್ಲ ನಿಮ್ಗೆ ಯಾರು ಅಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವ್ದು ಶಾಪ್ಸ್ ಗಳಿಲ್ಲ ಅಂದ್ರೆ, ನಮ್ಮ ಕೆಳಗಡೆ ಬರುವಂತ ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ ಇರೋರು ನಿಮ್ನ ಅಪ್ರೋಚ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಅದಕ್ಕೆ ತಕ್ಕಂಗೆ ನಿಮ್ಗೆ ಮೆಡಿಸಿನ್ ನ ಕೊಡ್ತಾರೆ. ಥ್ಯಾಂಕ್ ಯು.